ಎಲ್ರಿಗೆ ಸರ್ ನಮಸ್ಕಾರ, ಜನಾರ್ದನ್ ಸರ್ ಮಾತಾಡೋದು. ಎಲ್ಲರೂ ಸಹ ಹೇಳ್ತಾ ಇದ್ರೆ ಅಲ್ಲ, ಜನಾರ್ದನ್ ಸರ್ ಇದು ಬಟ್ಟೆ ಒಂದು ಚೇಂಜ್ ಆಗಬೇಕು, ಅದೇ ನೋಡಿ 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 ಬೋರ್ ಆಯಿತು ಅಂತ. ಬಟ್ಟೆ ಚೇಂಜ್ ಅಲ್ಲ, ಬಟ್ಟೆ ಚೇಂಜ್ ಬ್ಯಾಕ್ಗ್ರೌಂಡ್ಸ್ ಅಂತ ಚೇಂಜ್, ಮನೆ ಚೇಂಜ್ ಮಾಡಿದ್ದು. ಇಲ್ಲ ಇಲ್ಲ, ಇವತ್ತು ಫ್ರೆಂಡಿದ್ದು ಮನೆಗೆ ಬಂದಿದ್ದೀನಿ, ಇಲ್ಲಿಂದನೇ ವಿಡಿಯೋ ಮಾಡ್ತಿದ್ದೇನೆ. ಇವತ್ತು ಮ್ಯಾಚ್ ಗೊತ್ತುಂಟಲ್ಲ, ಡೆಲ್ಲಿ ವರ್ಸಸ್ SRH ಇದೆ. ನಾನು ಈ ಬಟ್ಟೆ ಹಾಕಿದ್ದಕ್ಕೆ ಡೆಲ್ಲಿ ವಿನ್ ಆದರು. ಮತ್ತು SRHದು ಇವತ್ತು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಅಂದರೆ, ಲಾಸ್ಟ್ ಬಾಲ್ ಸಂದೀಪ್ ಶರ್ಮಾರು ಡಮಾರ್ ಅಂತ ಬೀಳ್ತಾರಲ್ಲ ಗ್ರೌಂಡ್ ಮೇಲೆ, ಹಾಗೇ ಇತ್ತು. ಹೀನಾಯ ಸೋಲು ಅಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡೆಲ್ಲಿ ವಿನ್ ಆಗ್ತಾರೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ SRH ವಿನ್ ಆಗ್ಬೋದು ಅಂತ ಅಂದ್ಕೊಂಡದ್ದು, ಬಿಕಾಸ್ ಅವ್ರದ್ದು ಓಪನಿಂಗ್ ಪ್ಯಾರ್ ಅಷ್ಟು ಕ್ಲಿಕ್ ಆಗಿತ್ತು. ಈಗ ಪ್ರಾಬ್ಲಮ್ ಎಂತಂದರೆ ಸಾಹಸ ಇರಲಿಲ್ಲ, ವಾರ್ನರ್ ಸಹ ಬೇಗ ಔಟ್, ಆಗವೇ ಮ್ಯಾಚ್ ವಿನ್ ಆಗಿ ಆಗಿದೆ ಡೆಲ್ಲಿ. ಮತ್ತು ಡೆಲ್ಲಿಯಲ್ಲಿ ಇವತ್ತು ಕ್ಲಿಕ್ ಆಗಿದೆ ಯಾರು, ಎಕ್ಸ್ RCB ಪ್ಲೇಯರ್ ಸ್ಟಾಯ್ನಿಸ್. ಅದು ಹಾಗೆ ನಮ್ಮದು RCB ಅವ್ರದ್ದೆಲ್ಲ ಶಾಪ್ ಆಯ್ತಲ್ಲ SRH ಮೇಲೆ, ನಾವು ಸೋತದ್ದು ನೋಡಿ ಭಯಂಕರ ಬೇಜಾರಾಗಿತ್ತು ನಮಗೆಲ್ಲ. ನಾವೆಲ್ಲರೂ ಸಹ ಎಂತ ಹೇಳ್ತಿದ್ದೆವು, ಡೆಲ್ಲಿ ವಿನ್ ಆಗಬೇಕು, ಡೆಲ್ಲಿ ವಿನ್ ಆಗಬೇಕು ಅಂತ. ಅದಕ್ಕೆ ನಮ್ಮ ಒಂದು ಮನಸ್ಸಿನ ನೋವನ್ನು RCB ಪ್ಲೇಯರ್ ಸ್ಟಾಯ್ನಿಸ್ ಅರ್ಥ ಮಾಡಿಕೊಂಡು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರ ಸಹ ಪ್ರಚಂಡ ಪ್ರದರ್ಶನ ಅವರಿದು. ಮತ್ತು ಡೆಲ್ಲಿದು ಅದು ಮೂವ್ ಉಂಟಲ್ಲ, ಅದು ಯಾರು ಸಹ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಸ್ಟಾಯ್ನಿಸ್ ಓಪನಿಂಗ್ ಬರ್ತಾನೆ ಅಂತ. ಅದು ಎಲ್ಲರಿಗೆ ಸಹ ಶಾಕ್, ಅವನು ಬ್ಯಾಟಿಂಗ್ ಸಹ ಹಾಗೆ ಮಾಡಿದ, ಮತ್ತು ಬೌಲಿಂಗಲ್ಲಿ ಸಹ ಒಂದು ಎಷ್ಟು ಎರಡು ವಿಕೆಟನ್ನು ತೆಗ್ದ. ಇವರು ಸ್ಟಾಯ್ನಿಸ್ ಓಪನಿಂಗ್ ಬಂದ ಅಂತ ಅಂದ್ಕೊಂಡು ಇವರು ಸಹ ಬ್ಯಾಟಿಂಗ್ ಪೇರ್ ಚೇಂಜ್ ಮಾಡಿದರು. ಯಾರು? ನಮ್ಮ SRH ಅವರು. ಅಂದರೆ ಅವರಿದ್ದು ಇವರು ಕಾಪಿ ಮಾಡಬಾರ್ದು, ಇವರು ಇವರ ತನವನ್ನು ಕಳೆದುಕೊಂಡ್ರು, ಆಗವೇ ಮ್ಯಾಚ್ ಹೋಯಿತು. ಇವಾಗ ಫಿನಾಲೆ ಎಂತಾಗಿದೆ, ಬ್ಲೂ ವರ್ಸಸ್ ಬ್ಲೂ, ಅಂದರೆ ಮುಂಬೈ ವರ್ಸಸ್ ಡೆಲ್ಲಿ. ನಾನು ಸಪೋರ್ಟ್ ಮಾಡೋದು ಡೆಲ್ಲಿ, ಯಾಕೆಂದರೆ ನನಗಿಂತ ಮುಂಬೈ ಅಂದರೆ ಇಷ್ಟ ಇಲ್ಲ ಅಂತಲ್ಲ, ಪ್ರತಿ ಸತಿ ಮುಂಬೈ ವಿನ್ ಆಗಬಾರ್ದು, ಆಗ ಒಂದು ಮಜಾ ಇರೋದಿಲ್ಲ, ಒಂದು ಹೊಸ ಚಾಂಪಿಯನ್ ಹುಟ್ಟಿ ಬರಲಿ IPLಲ್ಲಿ ಅಂತ ಒಂದು ನಮ್ಮ ಒಂದು ಶುಭ ಹಾರೈಕೆ ಡೆಲ್ಲಿ ಟೀಮ್ಗೆ. ಇವತ್ತು ಭಯಂಕರ ಚಂದ ಆಡಿದ್ರಪ್ಪ, ಧವನ್ 50 ಹೊಡೆದಾಗಲೇ ಅದು ಅಂದುಕೊಂಡೆವು ನಾವೆಲ್ಲರೂ ಸಹ, ಇದು ಕಷ್ಟ ಉಂಟು ಅಂತ. ಆ್ಯಕ್ಚುಲಿ ಅವರು 200 ಹೊಡಿಬೇಕಿತ್ತು, ಲಾಸ್ಟ್ 2 ಅವರು ಒಂದು ಒಳ್ಳೆ ಕಂಟ್ರೋಲಿಗೆ ಬಂತು. ಮತ್ತು ಪಂತ್ ಅವರು ಗ್ರೌಂಡಲ್ಲಿ ಉರುಳಾಡೋದಷ್ಟೇ, ಅವ್ರು ಸ್ಕೋರ್ ಎಲ್ಲ ಮಾಡೋದಿಲ್ಲಪ್ಪ. ಪಂತ್ ಬಂದಾಗ ಅಂದ್ಕೊಂಡೆವು ಇವತ್ತು 200 ಆಗೋದಿಲ್ಲ ಅಂತ, ಆದರೆ ಅವ್ರು ಎಷ್ಟು ಹೊಡೆದ್ರು ಅಷ್ಟು ಸಾಕಾಯಿತು SRH ಗೆ. ಅದು ಚೇಸ್ ಮಾಡಲಿಕ್ಕೆ ಎಷ್ಟೊಂದು ಸಹ ಕಷ್ಟವೇ, ಯಾಕಂದರೆ ವಾರ್ನರ್ ಸಹ ಬೇಗ ಔಟು, ವಿಲಿಯನ್ಸ್ ಒಬ್ಬನೇ ಆಡಲಿಕ್ಕೆ ಆಗೋದಿಲ್ಲ. ಸೊ ಕಷ್ಟ ಉಂಟು ಮುಂಬೈ ವಿರುದ್ಧ, ಯಾಕಂದರೆ ಮುಂಬೈ ನಾನು ಹೇಳಿದಾಗೆ ಒಂದು ದಾಂಡಿಗರ ತಂಡ, ಒಬ್ಬರು ಔಟಾದರೆ ಇನ್ನೊಬ್ಬರು ಬರ್ತಾನೆ ಇರ್ತಾರೆ, ಪಾಂಡ್ಯ ಔಟಾದರೆ ಬೇಕಾದರೆ ಬೌಲರ್ ಸಹ ಹೊಡಿತಾರೆ. ಆ ತಂಡದ ಎದುರು ವಿನ್ ಆಗಲಿಕ್ಕೆ ಕಷ್ಟ ಉಂಟು ಡೆಲ್ಲಿಗೆ. ಆದರೆ ಸರ್ ನಾವೆಲ್ಲ RCB ಫ್ಯಾನ್ಸ್, ಮತ್ತು ಡೆಲ್ಲಿದು ಆಬ್ವಿಯಸ್ಲಿ ಅವರಿದು ಫ್ಯಾನ್ಸ್ ಎಲ್ಲ ಇರ್ತದಲ್ಲ, ಡೆಲ್ಲಿಯನ್ನು ಈ ಸತಿ ಸಪೋರ್ಟ್ ಮಾಡುವ. ಮುಂಬೈ ಸೋಲಿ, ಪ್ರತಿ ಸತಿ ವಿನ್ ಆದರೆ ಒಂದು ಮರ್ಯಾದೆ ಬೇಡುವ ಮಾರೆ, ಪ್ರತಿ ಸತಿ ವಿನ್ ಆಗೋದಾ, ದಮ್ಮಿದ್ರೆ ಸೋಲ್ಬೇಕು. ನಾನು ಹೇಳ್ತಿದ್ದೇನೆ ದಮ್ಮಿದ್ರೆ ಸೋಲಿ ಮುಂಬೈ. ಆಲ್ ದ ಬೆಸ್ಟು ಡೆಲ್ಲಿ. ಸೊ ನೋಡುವ, ಮಂಗಳವಾರ ಮಂಗಳಕರ ದಿನ ಆಗಲಿ ಡೆಲ್ಲಿಗೆ. ನಾವು ಸಹ ವಿಡಿಯೋ ಮಾಡ್ತೇವೆ, ಪ್ರೀ ಅನಾಲಿಸಿಸ್ ಪೋಸ್ಟ್ ಅನಾಲಿಸಿಸ್ ಅಂತೆಲ್ಲ ಇರ್ತದಲ್ಲ ನಮ್ಮದು ಮಣ್ಣಂಗಟ್ಟಿ, ಅದೆಲ್ಲ ಮಾಡುವ. ಅಲ್ಲಿಯ ತನಕ ಜನಾರ್ದನ್ ಸರ್ ಟಾಟಾ ಹೇಳುವ ಸಮಯ ಈಗ ಆಯಿತಾ. ಕಂಗ್ರ್ಯಾಚುಲೇಷನ್ಸ್ ಟು ಡೆಲ್ಲಿ, ನನಗೆ ಭಯಂಕರ ಖುಷಿ ಆಯಿತು. ಬರುವ, ಬಾಯ್ 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 ಬಾಯ್.